ತಾಯಿ ಬನಶಂಕರಿ ಸಾಕಾತ್ವ ಜೀವ ಲಘುನ ಕರ್ಕೊಳ್ಳವ ಇದು ನನ್ನ ಕುಟ್ಟವಲಕ್ಕಿ ಪುಸ್ತಕದ ಮತ್ತೊಂದು ಪ್ರಾಸನ ಸಣ್ಣ ಸಣ್ಣವಿದ್ದಾಗ ನನಗ ನಮನಿ ಕುಲ್ದೇವ್ರು ಬನಶಂಕರಿ ಅಂತ ಗೊತ್ತಾಗಿದ್ದು ನಮ್ಮವ್ವ ಹಗ್ಲಗ್ಲ ಸಾಕವಾ ನಮ್ಮವ್ವ ಈ ಮಕ್ಕಳ ಸಂಬಂಧ ಸಾಕ್ ಸಾಕು ಹೋಗದ ತಾಯಿ ಬನಶಂಕರಿ ಶಾಖಾಂಬರಿ ಲಘುನ ಕರ್ಕೊಳ್ಳವ್ವ ಅಂತ ಅನ್ನೋದನ್ನ ಕೇಳಿ ಕೇಳಿ ಮೊದಲು ನನಗ ಯಾಕಿಷ್ಟೆಲ್ಲಾ ದೇವ್ರನ್ನ ಬಿಟ್ಟು ಬನಶಂಕರಿ ಗಂಟ ಜಾಲ ನನತಿತ್ತ ಆಮೇಲೆ ಗೊತ್ತಾಯ್ತು ಶ್ರೀ ಬನಶಂಕರಿ ನಮನಿ ಕುಲದೇವರು ಅದಕ್ಕೆ ನಮ್ಮವ್ವ ನಾವು ಅಕ್ಕಿ ಜೀವ ತಿನ್ನೋ ಅರ್ಧಕ್ಕೆ ಅಕ್ಕಿ ದೇವ್ರ ಜೀವ ತಿನ್ಲಿಕ್ಕತ್ತಾಳ ಅಂತ ಪಾಪ ನಮ್ಮ ಎಂತ ಹಣೆ ಬಾರ ಏನು ಮನ್ಯಾಕ ಗಂಡ ಮಕ್ಕಳು ಇಷ್ಟ ಅಕ್ಕಿ ಮಾತು ಕೇಳಿಲ್ಲ ಅಂತಂದ್ರ ಆ ಮನಿ ದೇವ್ಸ್ಥಿತಕ್ಕೆ ಮಾತು ಕೇಳ್ತಿದ್ದಿಲ್ಲ ಅದೇನಾಗಿತ್ಪ ಅಂತಂದ್ರ ಮೂವತ್ತು ವರ್ಷ ಆತು ನಾ ಅಕೆ ಬಯಾಗ ತಾಯಿ ಬನಶಂಕರಿ ಲಘುನ ಕರ್ಕೊಳ್ಳವ ಅನ್ನೋದನ್ನ ಕೇಳಲಿಕ್ಕ ಅಷ್ಟಾದ್ರೂ ಆ ಬನಶಂಕರಿ ಮಾತು ಇವತ್ತಿಗೂ ಅಕ್ಕಿ ಮಾತು ಕಿವಿಮಾನಿ ಹಾಕೊಳ್ಕತ್ತಿಲ್ಲ ನನ್ ಲಗ್ನ ಆದ್ಮೇಲೆ ಅಂತೂ ನಮ್ಮ ಒಂದು ದೇವರಿಗೆ ಕರ್ಕೊಳವಾ ಅಂತ ದೈನಸ್ ಪಡೋದು ಜಾಸ್ತಿ ಆಗ್ಯದ ಅದೇ ಮಾಡೋದು ಏನಂದ್ರು ತಾಯಿ ಬನಶಂಕರಿ ಕೇಳಿಗತ್ತಿಲ್ಲ ಆಕಿ ಮಾತು ಮೊನ್ನೆ ನನ್ನ ಹೆಂಡತಿ ನಾವೊಂದ್ ಮಾತು ಬನ್ಶಂಕರಿ ಕೇಳಿ ನೋಡ್ಲೇನ್ ಏನ್ಲ ನಾ ಇಕ್ಕಿಗೂ ಲಘುನೂ ಹೋಗುವ ಆಶಾ ಅಂತ ಹೇಳಿ ಖುಷಿಲೆ ಏನ್ ಕೇಳಕ್ ಎಂದೆ ತಾಯಿ ಬನಶಂಕರಿ ಅಂತ ಲಗುನ ಕರ್ಕೊಳ್ಳವ ಅಂತನ್ಲ ಸಲ ಅಕ್ಕಿ ಮಾರಿ ಅಂತ ಮಾರಿ ನೋಡಿ ಮನಸ್ನಾಗ ತಾಯಿ ಬನಶಂಕರಿ ಸುಮ್ಮನೆ ನನ್ನ ಲಗುನ ಕರ್ಕೊಂಡ್ಬಿಡುವ ಅಂತ ಕೈ ಮುಗಿದೆ ಹಂಗ ನಮ್ಮಅನ್ ಬಿಟ್ರ ಹಗಲಗಲ ಬನ್ಶಂಕರಿಗೆ ಮರ್ಜಿ ಕಾಯಕ್ಕೆ ಅಂತಂದ್ರ ತಿಪ್ಪಕಜ್ಜಿ ಅಕ್ಕಿ ಅಂತೂ ದಿವ್ಸಕ್ಕ ಒಂದ್ ಇಪ್ಪತ್ ಸಲ ನನ್ ಕರ್ಕೊಳ್ವಾ ನಮ್ಮವ ಬನಶಂಕರಿ ಲಘುನ ಕರ್ಕೊ ಈ ಶಕ್ ಕಾಲಾಗ ಜೀವ ಹಣ್ಣ ಆಗಿ ಹೋಗ್ಬಿಟ್ಟದ ಅಂತ ಹೇಳಿ ಬೆಡ್ಕೊಂಡ ಬಿಡ್ಕೊಳಕಿ ಈ ಶಕ್ಕು ಕಜ್ಜಿ ಖಾಸ ಮಗ ತಮ್ಮ ಖಾಸ ಹೆಂಡ್ತಿ ಅಕ್ಕಿಗೆ ತವರ್ ಮನೆ ಹೆಸರು ದುರ್ಗಿ ಕಾಳಿ ಅಂತ ಏನಾರ ಇತ್ತೋ ಏನೋ ನಮ್ಮ ಅಜ್ಜಿ ಮಾತ್ರ ನನ್ನ ಸೊಸಿ ಸಾಕ್ಷಾತ್ ಬನಶಂಕರ್ ಅಂತಕಿಗೆ ಶಾಕಾಂಬರಿ ಅಂತ ಹೆಸರು ಇಟ್ಟು ಪಚ್ಚಿನ ಮ್ಯಾಲೆ ಚಟಾ ತುಂಬ ರೇಷನ್ ಅಕ್ಕಿ ಇಟ್ಟು ಝಾಡಿಸಿ ಮನಿ ತುಂಬ ಒದಿಸಿ ಮನಿ ತುಂಬಿಸ್ಕೊಂಡಿದ್ಲ ಅವತ್ತು ಬಿಡೆ ಬಿಟ್ಟ ಬಿಚ್ಚಿ ಬಿಚ್ಚಾಡಿಸಿ ಒದ್ದ ನನ್ ತಿಪ್ಪನ ಶಕ್ಕು ಮುಂದ ವರ್ಷ ತುಂಬೋದ್ರಾಗ ಒಂದೊಂದ ಬಿಚ್ಚಿ ಅಂದ್ರ ಮನಸ್ಸು ಬಾಯಿ ಕೈ ಎಲ್ಲಾ ಬಿಚ್ಚಿ ಮನೆಯಾಗ ಎಲ್ಲಾರನ್ನು ಝಾಡಿಸ್ಕೋತ ಸಂಸಾರ ಮನಿ ತುಂಬಾ ಹರಿಕೊಂಡ್ಲು ನಮ್ಮ ತಮ್ಮಣ್ಣ ಕಂದು ಅಡ್ಕೋತನ ಅಡಕಿ ಜೀವನ ಶುರು ಆತ ಈ ತಿಪ್ಪಕ್ಕಜ್ಜಿನ ನಮಗ ದೂರಿಂದ ಅವಜಾಬಕ್ ನಾವ್ ಅಪ್ಪ ಅಕ್ಕಿ ಮಗ ತಮ್ಮಣ್ಣ ನಂಗ ಕಾಕ ಅವನ ಏಕಮೇವ ಸುಪುತ್ರ ಅಪ್ಪಣ್ಣ ನನಗ ತಮ್ಮಿದ್ದಂಗ ಇದ್ದಂಗ ತಿಪ್ಪ ಒಂದು ವರ್ಷದಾಗ ತಮ್ಮಣ್ಣ ಹುಟ್ಟಿದ ಮುಂದೆ ತಿಪ್ಪಕ್ ಇನ್ನು ಮಕ್ಕಳಾಗ್ತಿದ್ವು ಏನೋ ಆತ್ರ ಚಂದ್ರ ಭಟ್ರು ಮಗಗೆ ಜವಳ ಮಾಡಿಸಿ ತಮ್ಮ ಭೂಮಿ ಋಣ ತರಿಸಿ ತಿಪ್ಪಕ್ ಅಂತಲ್ಲಿ ಬೋಳಿಸಿ ಹೋಗ್ಬಿಟ್ರು ಪಾಪ ತಿಪ್ಪಕ್ಕ ಗಟ್ಟ ಹೆಣ್ಮಗಳು ನಾಲ್ಕು ಮನಿ ಅಡಿಗೆ ಭಾಂಡೆ ಕೆಲಸ ಮಾಡ್ಕೊಂಡು ಮಗಗೆ ಓದಿಸಿ ಸರ್ಕಾರಿ ನೌಕರಿ ಸೇರಿಸಿದ್ರು ಮನ್ಯಾಗ ದಿನ ಮನ್ಯಾಗ ದಿನಾ ಬೆಳಗಾದ ತಿಪ್ಪಕ್ಕುಂದಕ್ಕೆ ಸಸಿದು ಶಕ್ಕುಂದು ಸಂಗ್ರಾಮ ಶುರು ಆತು ಪಾಪ ತಿಕ್ಕಪ್ಪಾಜಿ ಮಡಿ ಹೆಂಗಸಳು ಒದ್ದಿ ಮೈ ಇದ್ದಿ ಒಲಿ ಸಂಸಾರ ಸಸಿ ಮಾಡಿದು ಮನಸ್ಸಿಗೆ ಬರ್ತಿದ್ದಿಲ್ಲ ಮಾತ್ ಮಾತಿ ಮಹಾಭಾರತ ನಮ್ಮ ತಮ್ಮನ ಕಕ್ಕ ಮಾತ್ರ ಶಿರ್ಷಿ ಮಾರಿಕಂಬ ಗುಡ್ಯಾ ಕಟ್ಟಿ ಹಾಕಿದ ಕೋಣನ್ ಗತೆ ಮನ್ಯಾಗ ಒಂದ್ ಮುಲಾಗ್ ಮೈಕೋತ ಬಿಟ್ಟ ಯಾರಿಗೂ ಹಾಯಿಲಿಲ್ಲ ಯಾರಿಗೂ ಓದಿಲಿಲ್ಲ ಕವಲತ್ತಿನ ಗತೆ ಅತ್ತಿ ಸಸಿ ಇಬ್ಬರಿಗೂ ಗೋಣ್ ಹಾಕೋತ ಇದ್ದ ಹಗಲತ್ನಂಗ ಅವ್ರು ಅವನು ಬಾಗ ಬೆಳೀತಿದ್ದ ರಾತ್ರಿ ಆದಂಗ ಹೆಣ್ತಿ ಕಜ್ಜಿ ಹಿಡಿತಿದ್ದ ಇಂಥ ವಾತಾವರಣದಾಗ ನಮ್ಮ ಅಪ್ಪಣ್ಣ ಹುಟ್ಟಿ ತಿಪ್ಪ ಕಜ್ಜಿ ಹಚ್ಚಾದಾಗ ಅಳ್ಳಿಟ್ಟು ತಿಂದು ತಂಬಿಟ್ಟಂ ಬಳದ ತಮ್ಮಣ್ಣ ಕಾಕನ ಸಂಸಾರ ಹಿಂಗ ದಿನ ಒಂದಕ್ಕೂ ಸುಮಾರು ಕೋತ ಹೊಡತು ಅತ್ತಿ ಸುಸಿ ಒಳಗ ಒಬ್ಬರು ಬಗಂಗಿಲ್ಲ ಎದ್ದು ಕೂಡ್ಲನ ಏನ್ ರಂಗೋಲಿ ಹಾಕಿ ಏ ಮಾರೈತಿ ಎಂತ ಪರಿ ಎಡವಿದೆ ಅಂತ ತಿಪ್ಪ ಕಜ್ಜೂರಂದ್ರ ಈಗ ನಿಮ್ಗ ವಯಸ್ಸಾತ ರಂಗೋಲಿ ಯಾವ್ದು ಹೊಚ್ ಯಾವ್ದು ಕಾಣಂಗಿಲ್ಲ ಅಂತ ಶಕ್ಕು ಅಂದಕ್ಕೆ ಅಯ್ಯ ನಮ್ಮವ್ವ ಶಗಣಿ ಕೂಳು ಬಡದಂ ರಂಗೋಲಿ ಹಾಕಿದ್ರ ಎಡುದಾರ್ದ ಇನ್ನೇನು ಅಥವಾ ಇಬ್ಬರದು ಶುರು ಮದುವೆ ಹೊಸದಾಗಿ ಸೊಸಿ ಬಂಡಿ ತಿಕ್ಕಿ ಕೊಟ್ರ ತಿಪ್ಪಜ್ಜಿ ತೊಳಿತಿದ್ಲು ಬರಬರ್ತ ಸಸಿ ತಿಕ್ ತೊಳ್ದದ್ ಇನ್ನೊಂದು ತೊಳದ್ ಗಲಬರ್ಸಿ ಏನ್ ಸುಡ್ಗಾಡ್ ಬಂಡಿ ತಿಕ್ತಿವ ನಮ್ಮವ್ವ ಅನ್ನೋದ್ ಅಗಲ ತಳದ ಹಂಗ ಹತ್ತದ ನಿಮ್ಮ ಇದಲ್ಸಾಳೆನ ಅಂತ ತಿಪ್ಪಕ್ ಅನ್ನಾಕಿ ಈಕ ನೀ ನಮ್ಮಅವ್ ಸವರ್ ಬರ್ಬಾಡ್ರಿ ಮತ್ತ ನಾ ಏನ್ ನಿಮ್ಮಂಗ ಮೊದಲು ಒಂದ್ ನಾಲ್ಕು ಮನಿ ಭಾಂಡೆ ಕೆಲಸ ಮಾಡಿ ಬಂದಿಲ್ಲ ಅಂತ ಸೊಸಿ ಅನ್ನಕಿ ತುಗೋ ತಿಪ್ಪನ್ ರಾಮ್ ಶುರು ಆಯ್ತು ಯಾರ ಜನ್ಮದಾಗ ಪಾಪ ಮಾಡಿದ್ದೆ ಇಂತ ಸೊಸಿನ ಕೊಟ್ಟೆವಾ ಬನಶಂಕ್ರಿ ಇನ್ನೂ ಎಷ್ಟು ಅನುಭವಿಸ್ಬೇಕು ಆಕಿ ಕೈಯಾಗ ಜೀವ ತಾಯಿ ಬನಶಂಕ್ರಿ ಲಘುನ ಕರ್ಕೊಳವ ಉಂಜಾನೆದ್ಕೊಳ್ಳಜ್ಜಿ ದೇವ್ರಕೀವ ಶಂಕಾ ಊದಿ ಎಬ್ಸೋದ್ ಲಘುನ ಕರ್ಕೊಳವಾ ಅಂತ ಹೇಳಿಕ್ ಮನ್ಯಾಗ ಭಾಂಡಿ ಯಾರ ತಿಕ್ಲಿ ಯಾರುಲಿ ಆದ್ರ ಡಬ್ ಹಾಕೋದ್ ಮಾತ್ರ ನಮ್ ಕಾಕನ ಒಂದಂತು ಕರೆ ಗಣಸರಿಗೆ ಮತ್ ಈ ಬಾಂಡೆ ಡಬ್ ಹಾಕೋದಕ್ಕ ನಮ್ಮ ತಂದಾಗ ಏನೋ ಭಾರಿ ಸಂಬಂಧನಾದ ನಮ್ನಾಗ ಇವತ್ತು ನಾವು ಅಪ್ರ ತೊಳ್ದ್ ಬಾನಿ ಡಬ್ ಹಾಕೋದು ಹಂಗ್ ಬಹಳ ತನ ಒಪ್ಪನ ಅಡಿಗೆ ಮನೆಯ ಬಿಟ್ಟರೆ ಅಮ್ಮ ಒಂದ್ ಎರಡು ತುಂಬಿದ ಡಬ್ಬಿ ತಪ್ಪೆ ಇದ್ರು ಡಬ್ ಹಾಕಿ ಹಿಂಗಾಗಿ ನಾ ಮಾತ್ರ ಅಡಿಗೆ ಮನೆ ಉತ್ಸಾಬರಿಗೆ ಹೋಗಿಲ್ಲ ಏನಿದ್ರು ನಾನು ನನ್ನ ಬೆಡ್ರೂಮ್ ಅಲ್ಲಿ ನಾ ಏನ್ ಸುಡುಗಾಡ್ ಡಬ್ ಹಾಕಿದ್ರು ನೋಡೋರಿಲ್ಲ ಕೇಳೋರಿಲ್ಲ ಇಲ್ಲ ಸುಡುಗಾಡ್ ಅಂದ್ರೆ ನನ್ನ ಹೆಂಡತಿ ತಲೆ ಮತ್ತೆ ನೀವೇನ್ ಎಲ್ಲರ ನನ್ನ ಹೆಂಡತಿ ನಿನ್ನ ಗಂಡ ನಿನ್ನ ಲೆಕ್ಕಂದಾಗ ಸುಡುಗಾಡ್ ಅಂತ ಬರತ್ತಿದ್ದ ಅಂತ ಹೇಳಿ ಬೆಂಕಿ ಹಚ್ಚಿ ನನಗೂ ತಾಯಿ ಬನಶಂಕರಿ ಅನ್ನೋ ಹಂಗ್ ಮಾಡಿ ಗಿಡ್ರಿ ಇತ್ಲಾ ಬರ್ಬಾರತ ತಿಪ್ಪ ಕಜ್ಜಿಗೆ ವಯಸ್ಸಾಗ್ಲಿಕ್ಕೆ ಹತ್ತು ತನ್ನ ಕೈಯಾಕಿ ಕಲಸಿ ಆತು ಸಸಿ ಮಾಡಿದಂತು ಅಜ್ಜಿ ಬಾತ್ಸಿಯಲ್ಲಾರದಂಗಾತು ಇವರಿಬ್ಬರ ನಡಕ ನಮ್ ಅಪ್ಪಣ್ಣು ಸಿಕ್ಕೊಳ್ಕ ಅಜ್ಜಿ ಪ್ರೀತಿ ಮಾಡಿದ್ರೆ ಅವು ಬಯಕಿ ಅವು ಪ್ರೀತಿ ಮಾಡಿದ್ರೆ ಅಜ್ಜಿ ಬೆಳದು ದೊಡ್ಡ ಮಾದ ತಿಪ್ಪಕ್ಕ ತನ್ನ ಆಟ ನಡೆಯೋ ಮಠ ನಡೆಸಿದ್ಲು ಮುಂದೆ ಸಸಿ ಆಟ ಶುರು ಆಯ್ತು ಮಾತ್ ಮಾತಿಗೆ ತಿಪ್ಪಕ್ ಅಜ್ಜಿದು ತಾಯಿ ಬನಶಂಕರಿ ಸಾಕ್ವಾ ಜೀವನ ಲಘುನ ಕರ್ಕೊಳ್ಳ ನಡದ ಇತ್ತು ಯಾಕಾಗ್ಲಾಗಲ್ಲ ಬನಶಂಕರಿ ಶಾಕಂಬರಿ ಅಂತ ದೇವ್ರ ನೆನಸಿ ನೆನಶಿ ನಿಮ್ಮ ಆಯುಷ್ಯ ಜಾಸ್ತಿ ಮಾಡ್ಕೋತೀರಿ ಹಂಗ ಬನ್ಶಂಕರಿಗೆ ನಿಮ್ ಮೇಲೆ ಹೋಲ್ ನನ ಮ್ಯಾಲ ಪ್ರೀತಿ ಇದ್ದ ಎಷ್ಟೊತ್ತಿಗೆ ನಿಮ್ಮ ಎಷ್ಟು ಆಗಿರ್ತಿದ್ವು ಏನೋ ಅಂತ ಸೊಸಿಯನ್ನಕ್ಕಿ ಹಿಂಗ ತಮ್ಮಣ್ಣ ಕಾಕನ ಸಂಸಾರ ಹೊಂಟಿತ್ತು ನಿಮ್ಮ ಅಪ್ಪನ ಕಲ್ ಸಣ್ಣ ದೊಡ್ಡ ನೌಕರಿ ಹಿಡಿದ್ ಮುಂಬೈಕ್ ಹೋಗ್ಬಿಟ ಮುಂದೆ ವರ್ಷ ತಮ್ಮ ಆತು ಆ ಬನಿ ಮತ್ತೊಂದ್ ಹೆಣ್ಣ ಜಮಾ ಆತು ನಮ್ ತಿಪ್ಪ ಹುದ್ದಾಪದಾಗ ಸೊಸಿ ವಿರುದ್ಧ ಹೊಸ ಅಸ್ತ್ರ ಸಿಕ್ಕಂಗ್ ಅವ ಬಂಗಾರದಂತ ಕೂಸದವ ಅಪ್ಪನ ಹೆಂಡತಿ ಅಂತ ಅಕ್ಕಿ ಆ ಸೊಸಿನ ಅತ್ತಿ ವೃತ್ತಿ ಆರ್ ಮಾಡ್ಲಿಕ್ಕೆ ಆದ್ರ ಅಪ್ಪಣ್ಣ ಮುಂಬೈದಾಗ ಮನಿ ಮಾಡಿ ಜಂಜಾಟದಿಂದ ಹೆಂಡತಿ ಕಟ್ಕೊಂಡು ದೂರ ಅದ ಏನಿದ್ರು ಹಬ್ಬ ಹುಣಿಮೆ ಇದ್ದಾಗ ಎಷ್ಟ ಹುಬ್ಬಳ್ಳಿ ಕಡೆ ಹೈತಿದ್ದ ಇತ್ಲಾಗ್ ಮನಿ ಬಾರಾಗಿ ತಿಪ್ಪಿ ಹಾಸಿಗೆಗೂ ಭಾರ ಆದ್ಲು ದಾಟಿತ್ತು ಮ್ಯಾಲೆ ಆರೋಗ್ಯ ಕಡೆ ಕೂತ ಹೊಂದಿತ್ತು ಅದ್ರ ನೀರು ಮಾಡೋದು ಸೊಸಿ ಕಡೆ ಕೂತು ಮಾಡಿಸ್ಕೊಂಡು ತಿನ್ನೋ ಭಾಗಿ ಈಗ ಬರ್ಲಿಲ್ಲ ವಯಸ್ಸಾದಂಗ ಮಣಿ ಮೆಲಗಿನೂ ಜೋರಾತು ದಿನಂ ಪ್ರತಿರಗಳು ಇದ್ದೇ ಇದ್ವು ತಮ್ಮಣ್ಣ ಕಾಕ ಇಂಥ ಕಹಿ ವಾತಾವರಣದಾಗೂ ಸಿಹಿ ರೋಗ ಬಂತು ಕಡೀಕ ಒಂದು ದಿವಸ ಗಂಡ ಹೆಂಡತಿ ತಾವು ಮಗನ ಕಡೆ ಮುಂಬೈಕ್ ಹೋಗಿರೋದು ಅಂತ ನಿರ್ಣಯ ಮಾಡಿದ್ರು ತಿಪ್ಪಕ್ಕನ್ ಏನ್ ಮಾಡೋದು ಅಂತ ವಿಚಾರ ಮಾಡ್ಲಿಕ್ಕೆ ಅತ್ತಿ ಸೊಸಿ ಜಗಳ ಅತ್ತಿ ಇರೋ ತನಕ ಅಂತಾರಲ್ಲ ಆದ್ರೆ ಏನ್ ಮಾಡೋದು ತಿಪ್ಪಕ್ಕನ್ ಸುಡುಗಾರ ಹಳೆ ಜೀವ ಇವತ್ತು ಹೋಗ್ತದೆ ನಾಳೆ ಹೋಗ್ತದೆ ಅಂತ ಇವರು ದಾರಿ ನೋಡೇ ನೋಡಿದ್ರು ದಾರಿ ಅದೇ ಹೋಗ್ಲಿಲ್ಲ ತಾಯಿ ಬನಶಂಕರಿಗೂ ಇವ್ರ ಮೇಲೆ ಕಣಕರಿ ಇರಲಿಲ್ಲ ಗೊತ್ತ ತಿಪ್ಪ ತಾಯಿ ಬನಶಂಕರಿ ಕರ್ಕೊಳವಾ ಅಂತ ಎಣ್ಣೆ ಹಚ್ಚಿ ವೈಕೊಂಡ್ರು ದೇವ್ರ ಕಿವಿ ಮೇಲೆ ಹಾಕೊಳ್ಳಿಲ್ಲ ಅಡಿಕೆ ಮೊನ್ನೆ ಬಡ ಬಡ ತಿಪ್ಪ ಕಜ್ಜಿನ ತಮ್ಮಣ್ಣ ಧಾರವಾಡ ಕರ್ಕೊಂಡು ಹೋಗಿ ಐವತ್ ಸಾವಿರ ಡಿಪಾಸಿಟ್ ತಿಂಗಳಿಗೆ ಐದು ಸಾವಿರ ರೂಪಾಯಿ ಕೊಟ್ಟು ಬನಶಂಕರಿ ವಾನ ಪ್ರಸ್ತಾಶ್ರಮದ ಬಿಟ್ಟು ಬಂದ ಮಾತ್ ಮಾತಿಗೆ ತಾಯಿ ಬನಶಂಕರಿ ನನ್ನ ಲಘುನ ಕರ್ಕೊಳವ ಅಂತ ತಿಪ್ಪಕ್ಕನ್ನ ಕಡಿಕು ಧಾರವಾಡದ ಬನಶಂಕರಿ ಕರ್ಕೊಂಡ್ಲು ಪಾಪ ಹಣ್ಣು ಮುದುಕಿ ಮತ್ ತಾಯಿ ಬನಶಂಕರಿ ನನ್ನ ಲಘುನ ಕರ್ಕೊಳವಾ ಅಂತ ಅನ್ಕೋತ ಈಗ ಧಾರವಾಡ ಪುರ ವಾಸಿನಿ ಆಗ್ಯಾಳ ನಿಮ್ಮ ಅಜ್ಜಿ ಕಡೆ ಸಪ್ಲಕ್ಷ ಲಕ್ಷ ಇರ್ಲಿಪ್ಪ ಹಂಗೇನಾದ್ರೂ ನಮ್ಗೆ ತಿಳಿಸು ಅಲ್ಲೇ ವೃದ್ಧಾಶ್ರಮದಾಗ ಲೋಕಲ್ ಕಾಂಟ್ಯಾಕ್ಟ್ ನಂಬರ್ ಅಂತ ನಿಂದ ಕೊಟ್ಟು ಬಂದೇವಿ ಅಂತ ನಮ್ಮ ತಣ್ಣ ಕಾಕ ನನಗೆ ಹೇಳಿದ ಆದ್ರೂ ತಿಂಗ್ಳಿಗೆ ಐದು ಸಾವಿರ ರೂಪಾಯಿ ಅದು ಒಬ್ಬರಿಗೆ ಅಂತಂದ್ರ ಕಾಕ ಅಂತ ನಾ ಅಂದ್ರ ನೀನ್ ಅಷ್ಟು ಕಾಳಜಿ ಇದ್ರೆ ತಿಂಗ್ಳಿಗೆ ಹತ್ತು ಸಾವಿರ ಕೊಡ್ತೀನಿ ಅಂತಂದ ಅಂಕಲ್ ಸ್ವಲ್ಪ ನೋಡಿ ಇಡ್ರಿ ನಮ್ ಕಾಸು ಅಂತ ಹೇಳದ ಕಿತ್ತಿಲ್ಲ ಅಂತ ನಾ ಅಂದೆ ನನ್ ಕೆಟ್ಟ ಮಾರೀಲ್ ನೋಡಿದೆ ಅಲ್ಲ ಇಬ್ಬರ ಇಟ್ಟರೆ ಮೂರೈದನ್ನ ಫ್ರೀ ಕೊಡ್ತಾರಂತ ಕೇಳಬೇಕಿತ್ತು ಅಂದೆ ನಾನು ಮ್ಯಾಥ್ ಬಿಡಲಿಲ್ಲ ಯಾಕ ನಿಮ್ಮ ಅಪ್ಪನ ಕಳಿಸ್ ನನ್ಗ ಅಂದ ಅವಲ್ಪ ಹೆಂಗಿದ್ರು ಇನ್ನೊಂದು ಐದಾರು ವರ್ಷಕ್ಕೆ ನಿಮ್ಮನ್ನು ನಿಮ್ ಮಗ ಇಲ್ಲೇ ಸೆಟಲ್ ಮಾಡ್ತಾನ ನೋಡ್ತಿರೀ ಅದಕ್ಕೇನ ಡಿಸ್ಕೌಂಟ್ ಫೀಸ್ ಕೇಮು ಏನೋ ಅದನ್ನ ಕೇಳ್ಬೇಕಿತ್ತು ಅಂದೆ ಅವನ ಮಾರಿ ನೋಡಿ ನೀ ಬಾ ಅದಿಕ್ ಪ್ರಸಂಗದ ಮಗನ ಅಂತಂದು ಅರಿ ಹಿಡತ ಅಲ್ಲ ನಮ್ಮ ಅಪ್ಪನ ಇಬ್ಬರದು ಕತ್ ಸೇರಿ ತಿಂಗಳಿಗೆ ನಾಲ್ಕು ಸಾವಿರ ರೂಪಾಯಿ ಬರ್ತದ ಗುಳಿಗೆ ಔಷಧ ಎಲ್ಲ ಬಂತು ನಾ ಯಾಕೊಬ್ಬರ ಐದ್ ಸಾವಿರ ರೂಪಾಯಿ ಕೊಟ್ಟು ದಶ ಇಡ್ಲಿ ನಂಗೆ ರೊಕ್ಕ ಜಾಸ್ತಿ ಆಗ್ಯಾವನಾ ಅದರಾಗ ನಮ್ಮ ಮನೆ ಸುಮ್ಮನೆ ಕೂಡ ಅಲ್ಲ ಸಣ್ಣ ಪುಟ್ಟ ಕೈ ಕಸ ಒಗ್ಯಾಣ ಅಡಿಗೆ ಅಂತ ಕೆಲಸ ಮಾಡ್ಕೋತ ಇರ್ತಾಳ ನಮ್ಮಪ್ಪ ಇಷ್ಟು ವಯಸ್ಸಾದ್ರು ಭಾಂಡೆ ಡಬ್ಬ ಹಾಕೋದು ಅರಿ ಒಣ ಹಾಕೋದು ಒಣಗಿದ ಬಿತ್ತಂದು ಮಡಿ ಚಿಡೋದು ಯಾರ ಕಡೆಗೂ ಹೆಚ್ಚ ಕೆಲಸ ಮಾಡ್ತಾನೆ ಅವ್ರಿಗೆ ಹೋಗಿಲ್ಲ ಹೋಗಂಗಿಲ್ಲ ಮತ್ತಿದ್ದೇನ್ ಬೇಕು ನನ್ನ ಹೆಂಡತಿಗೆ ಅಕ್ಕಿ ಅಷ್ಟ ಮನಿ ಕೆಲ್ಸದಾಗ ಹಗರಾಕ್ತಾರ ಅಲ್ಲ ಅವರು ಕೈಕಾಲಾಗ್ ತರಣಿ ಊಟ ಮಾಡ್ತಾರನ್ರಿ ಮುಂದಿದ್ದಾಳಲ್ಲ ತಾಯಿ ಬನಶಂಕ್ರೀ ಶಾಕಂಬರಿ ಅಕ್ಕೆಲ್ಲ ಅಕೆಲ್ಲ ನೋಡ್ಕೋತಾಳ ಇಲ್ಲ ತನ್ನ ಕಡೆ ಕರ್ಕೋತಾಳ ಹಂಗೆ ಒಂದೇಳೆ ವೇಳೆ ಏನ್ ಹೆಚ್ಚು ಕಡಿಮದ ಧಾರವಾಡದ ಮನುಷ್ಯ ಅಂತ ಇದ್ದ ಇದ್ದಾಳೆ ನಮ್ಮ ಅಪ್ಪಣ್ಣ ಇದನ್ನೆಲ್ಲಾ ನೋಡಿನು ಏನು ಇದ್ದ ಅವಂಗ ಅವ್ವ ಅಪ್ಪನ ತಪ್ಪ ಅನ್ಬಕೋ ಅಜ್ಜಿ ತಪ್ಪ ಅನ್ಬೇಕು ಒಂದು ತಿಳಿದಾರ್ದಂಗಾಗಿತ್ತು ತಮ್ಮಣ್ಣಗ ತಿಪ್ಪವ್ವ ಹಡತ್ ತಾಯಿ ಎಷ್ಟ್ ಕಟ್ಟ ಪಟ್ಟ ಬೆಳೆಸಿ ಅವನ ದೊಡ್ಡ ಮನುಷ್ಯ ಮಾಡಿದ್ಲು ಉಪ್ಪಿನ ಕಾಲಕ್ಕೆ ಆಸರಾಗಬೇಕಾಗಿತ್ತು ಮಗ ಆಶ್ರಮ ಕಟ್ಟಿದ ಏನಂದ್ರು ತಾಯಿ ತಾಯಿನ ಅಲ್ಲ ಆಕೆ ಹಂಗ ಇರ್ಲಿ ಹೊಂದ್ಕೊಂಡ್ ಹೋಗ್ಬೇಕಾದವ್ರ ನಾವಿಲ್ಲ ಅರುಮುರು ಆದಂತ ಅವರು ಅವ್ರ ಬದುಕಿ ಬೆಳೆದು ಬಂದಂತ ಕಾಲಕ್ಕೂ ಈ ನಮ್ಮ ಕಾಲಕ್ಕೂ ಬಹಳ ಅದ ಇದ ಅರ್ಥ ಮಾಡಿಕೊಂಡು ಸಂಭಾಳಿಸ್ಕೊಂಡು ಹೋಗೋದು ನಮ್ ಶಣವತ್ ಸಾವಿರ ಡಿಪಾಸಿಟ್ ತಿಂಗಳ ಐದು ಸಾವಿರ ರೂಪಾಯಿ ಕೊಟ್ಟು ನಮ್ಮ ಅವ್ರಾಶ್ ಕಳಿಸೋಷ್ಟು ನಾವು ಇವತ್ತು ಗಳಿಸಿರ್ಬೋದು ಆದ್ರೆ ಇವತ್ತು ನಮ್ಮನ್ನು ಹಡದ ಅಷ್ಟು ಗಳಸು ಹಾಂಗ ಮಾಡಿದವರು ಇವರ ಅನ್ನೋದನ್ನ ಮರಿಬಾರದು ನೀ ಫ್ರೀ ಇದ್ದಾಗ ಆ ಕಡೆ ಹೋದಾಗ ನಮ್ಮ ಅಜ್ಜಿ ನೋಡ್ಕೊಮ್ಮ ಅಂತ ಅಪ್ಪನ ಹೇಳಿ ಇನ್ನೊಂದ್ ನನ್ನ ಪುಣ್ಯಕ್ಕ ನಮ್ಮ ಮನೆ ಅಗತ್ಯಪ್ಪ ಜಿಬ್ಬಿಟ್ಟು ಹೋಗಿಲ್ಲ ಅಂತ ನಾ ಸುಮ್ನೆ ನಾ ಎಲ್ಲಾ ನೋಡ್ಕೋತೀನಿ ಏನು ಕಾಜಿ ಮಾಡ್ಬಿಡ್ರಿ ಹಂಗೇನ್ ಹೆಚ್ಚು ಕಡಿಮೆ ಆದ್ರೆ ಬ್ರಹ್ಮಚಂದ್ರ ಇದ್ದಾರಲ್ಲ ಅವ್ರಿಗೂ ಒಂದ್ ಸ್ವಲ್ಪ ಅಡ್ವಾನ್ಸ್ ಕೊಟ್ಟು ಹೋಗ್ಬಿಡ್ರಿ ಅಂತ ಹೇಳಿ ನಾ ಅವ್ರಿಗೆ ಎಳ್ಳು ನೀರು ಬಿಟ್ಟು ಕಳಿಸ್ಬಿಟ್ಟಿನಿ ತಾಯಿ ಬರ್ಶಂಕ್ರಿ ಶಾಖಾ ಮಾಡಿ ಜೀವ ಎಂತ ಕಾಲ ಬಂತವ ಅನಂಗ ನನ್ನ ಕಡೆ ಯಾರು ಉದ್ದಾಶ್ರಮ ಕಾಂಟ್ಯಾಕ್ಟ್ ನಂಬರ್ ಅದ ನಿಮ್ ಪಿಕ್ ಯಾರಿಗಾರ್ ಬೇಕಾತ್ಪಾ ಅಂತಂದ್ರ ಬಿಡೇ ಬಿಟ್ಟನ್ ಕೇಳ್ರಿ ನನ್ನ ನಂಬರ್ ಸೇವ್ ಮಾಡ್ತೀನಿ ಇದು ಪ್ರಹಾಸನ ಇದು ಸುಮಾರು ಹನ್ನೆರಡು ವರ್ಷದ ಹಿಂದೆ ನನ್ನ ಪ್ರತಿ ಪ್ರಸನ್ನೊಳಗು ಬರುವಂತಹ ಘಟನೆಗಳು ಪಾತ್ರಗಳು ಎಲ್ಲಾ ಕಾಲ್ಪನಿಕ ಇನ್ಕ್ಲೂಡಿಂಗ್ ನನ್ನ ಹೆಂಡ್ತಿದ ಹಂಗೆ ಆಕ್ಚುಲಿ ಬಾಜುಕಿದ ಹೆಂಡತಿ ಕಾಲ್ಪನಿಕ ಅಲ್ಲಿಗೆ ಬರಂಗಿಲ್ಲ ಆದರೂ ಎಲ್ಲ ಕಾಲ್ಪನಿಕ ಸೊ ಯಾರು ದಯವಿಟ್ಟು ತಪ್ಪು ತಿಕ್ಕೋಗಬಾರದು ಮುಂದಿನ ವಾರ ಮತ್ತೊಂದು ಕೂಟೋಲಿಕ್ಕೆ ನಾನು ನಿಮ್ಮ ಜೊತೆ ಓದಿ ಬೆಟ್ಟಾಕ್ತೇನೆ